ಜೈ ಹಿಂದ್. ಮೊದಲ ಪ್ರಶ್ನೆ ಇರ್ತಿದೆ, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ. ಚಾರ್ಲ್ಸ್ ಬ್ಯಾಬೇಜ್ ಅವರು ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ನ ಕಂಡುಹಿಡಿದ್ರು, ಆ ಕಾರಣಕ್ಕೆ ಇವರನ್ನ ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ ಅಲಾನ್ ಎಂ ಟೂರಿಂಗ್. ನೋಡಿ, ಈ ವರ್ಡ್ ವೆರಿ ಇಂಪಾರ್ಟೆಂಟ್ ಇದೆ, ಅಭಿವೃದ್ಧಿಪಡಿಸಿದವರು ಅಂದರೆ ಅದರ ಅರ್ಥ ಏನಂದರೆ ಕಂಪ್ಯೂಟರ್ ಹೊಸದಾಗಿ ಕಂಡುಹಿಡಿದಿದ್ದಲ್ಲ, ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಮುಂದುವರೆದ ಒಂದು ವಿಧವಾದಂತಹ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಿದವರು ಅಲಾನ್ ಎಂ ಟೂರಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತ್ಯಂತ ವೇಗದ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಫ್ರಂಟಿಯರ್. ಫ್ರಂಟಿಯರ್ ಇದೆಯಲ್ಲ, ಇದು ವಿಶ್ವದ ಪ್ರಸ್ತುತ ಅತ್ಯಂತ ವೇಗವಾದ ಕಂಪ್ಯೂಟರ್. ಈ ಫ್ರಂಟಿಯರ್ ಕಂಪ್ಯೂಟರ್ ಇದೆಯಲ್ಲ, ಇದು ಅಮೇರಿಕದ್ದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ಒಂದು ಅಲ್ಲಿ ತಯಾರಾದಂಥ ಒಂದು ಕಂಪ್ಯೂಟರ್. ಇನ್ನು ಎರಡನೇ ಸ್ಥಾನದಲ್ಲಿರೋದು ಫುಗುಕು. ಈ ಫುಗುಕು ಇದೆಯಲ್ಲ, ಇದು ಜಪಾನ್ ದೇಶದ್ದು. ಮೊದಲ ಸ್ಥಾನದಲ್ಲಿ ಅಂದರೆ ಅತ್ಯಂತ ವೇಗವಾಗಿ ಇರುವಂಥ ಕಂಪ್ಯೂಟರ್ ಯಾವುದು ಕೇಳಿದ್ರೆ ಫ್ರಂಟಿಯರ್ ಯು ಎಸ್ ಎದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. WWE ಇದನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಟಿಮ್ ಬರ್ನರ್ಸ್ ಲೀ. ಟಿಮ್ ಬರ್ನರ್ಸ್ ಲೀ ಅವರು WWEಯನ್ನು ಕಂಡುಹಿಡಿದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತೆ? ಸರಿಯಾದ ಉತ್ತರ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ ನಾವು ಇದನ್ನು ಕರಿತೀವಿ. ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್, ಇದು CPU ಇದೆಯಲ್ಲ, ಇದನ್ನು ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಪ್ರತಿ ವರ್ಷ December 2ರಂದು ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತೆ ಮತ್ತು ಈ ದಿನದಲ್ಲಿ ಕಂಪ್ಯೂಟರ್ನ ಬಗೆಗಿನ ಒಂದು ಅವೇರ್ನೆಸ್ಸನ್ನು ಮೂಡಿಸಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಮಲಪ್ಪುರಂ ಅಥವಾ ಮಲ್ಲಾಪುರಂ. ಇದು ಕೇರಳದ ಒಂದು ಜಿಲ್ಲೆ, ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆ ಇದೆಯಲ್ಲ, ಇದು ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಬಾಬಾ ರಿಸರ್ಚ್ ಸೆಂಟರ್ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅನುಪಮ್. ಅನುಪಮ್ ಎಂಬ ಹೆಸರಿನ ಸೂಪರ್ ಕಂಪ್ಯೂಟರ್ನ ಬಾಬಾ ರಿಸರ್ಚ್ ಸೆಂಟರ್ ಡೆವಲಪ್ ಮಾಡ್ತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿಜಿಟಲ್ ಕಂಪ್ಯೂಟರ್ಗಳ ವಿಕಾಸದಲ್ಲಿ ಅತ್ಯಧಿಕ ಯೋಗದಾನ ನೀಡಿದ ದೇಶ ಯಾವುದು? ಆಲ್ಮೋಸ್ಟ್ ಎಲ್ಲ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯ ಒಂದು ಇಂಪಾರ್ಟೆನ್ಸನ್ನು ಕೊಡ್ತವೆ, ಯೋಗದಾನ ಮಾಡಿರ್ತವೆ. ಬಟ್ ಅದೆಲ್ಲವನ್ನು ಹೋಲಿಸಿ ನೋಡಿದಾಗ ಹೆಚ್ಚು ಯೋಗದಾನ ಮಾಡಿದ ದೇಶ ಯಾವುದು ಕೇಳಿದ್ರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಪ್ರಪಂಚದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಅನ್ಯಾಕ್. ANEAK ಅನ್ಯಾಕ್ ಇದೆಯಲ್ಲ, ಇದು ಪ್ರಪಂಚದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುತ್ತಲ್ಲ, ಸೊ ಈ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಸಾಮಾನ್ಯವಾಗಿ ಕಂಪ್ಯೂಟರ್ನ ನಾವು ಆನ್ ಮಾಡಿದಾಗ ಈ ರೀತಿ ಸುತ್ತಾ ಇರುತ್ತೆ, ಸೊ ಈ ರೀತಿ ಸುತ್ತುವ ಪ್ರಕ್ರಿಯೆ, ಈ ಲೋಡ್ ಆಗುವ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಬೂಟಿಂಗ್. ಇದೊಂದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಇದು, ಬೂಟಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಟ್, ಕಾಪಿ ಮತ್ತು ಪೇಸ್ಟ್ ಎಂಬ ಕಮಾಂಡ್ಗಳನ್ನು ಹೊಂದಿರುವ ಮೆನು ಯಾವುದು? ಸರಿಯಾದ ಉತ್ತರ ಎಡಿಟ್. ಎಡಿಟ್ ಅನ್ನುವಂಥ ಮೆನುವಿನಲ್ಲಿ ಕಟ್, ಕಾಪಿ ಮತ್ತು ಪೇಸ್ಟ್ ಇರುತ್ತೆ. ಸೊ ನೋಡಿ, ಕಾಪಿ ಮತ್ತು ಪೇಸ್ಟ್ ಮತ್ತು ಕಟ್ಟಿಗಿರುವ ವ್ಯತ್ಯಾಸವನ್ನು ನಮ್ಗೆ ಗೊತ್ತಿರಬೇಕಾಗುತ್ತೆ. ಕಟ್ ಅಂದರೆ ಅಲ್ಲಿರುವಂತಹ ಒಂದು ಮೆನು ಅನ್ನೋದನ್ನು ನಾವು ಕಟ್ ಮಾಡಿದ್ರೆ ಅದರ ಅರ್ಥ ಮೆನು ಅನ್ನೋದು ಇಲ್ಲಿ ಡಿಲೀಟ್ ಆಗುತ್ತೆ, ಬೇರೆ ಕಡೆ ನಾವು ಪೇಸ್ಟ್ ಮಾಡ್ಬೋದು. ಅದೇ ನಾವು ಕಾಪಿ ಮಾಡಿದಾಗ, ಮೆನು ಅದನ್ನು ಕಾಪಿ ಮಾಡಿದ್ರೆ ಮೆನು ಅನ್ನೋದು ಅಲ್ಲೇ ಇರುತ್ತೆ, ಅದನ್ನು ಕೂಡ ಬೇರೆ ಕಡೆ ಪೇಸ್ಟ್ ಮಾಡ್ಬೋದು. ಸೊ ಕಟ್, ಕಾಪಿ ಮತ್ತು ಪೇಸ್ಟ್ ಅನ್ನೋದು ಎಡಿಟ್ ಅನ್ನುವಂಥ ಒಂದು ಕಮ್ಯಾಂಡ್, ಮೆನುವಿನಲ್ಲಿರುವಂಥ ಕಮ್ಯಾಂಡ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಟಾರ್ಟ್ ಮೆನುವಿಗಾಗಿ ಕೀಬೋರ್ಡ್ನಲ್ಲಿ ಯಾವ ಕೀಯನ್ನು ಪ್ರೆಸ್ ಮಾಡಬೇಕು? ಇದು ಕೂಡ
ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್. ಸರಿಯಾದ ಉತ್ತರ ವಿಂಡೋಸ್ ಕೀ ಇದೆಯಲ್ಲ, ವಿಂಡೋಸ್ ಕೀಯನ್ನು ಪ್ರೆಸ್ ಮಾಡಬೇಕು, ಆಗ ಸ್ಟಾರ್ಟ್ ಮೆನು ಓಪನ್ ಆಗುತ್ತೆ. ಇದೆಲ್ಲಿರುತ್ತೆ ಕೇಳಿದ್ರೆ ಕೀಬೋರ್ಡಲ್ಲಿರುತ್ತೆ. ಸೊ ವಿಂಡೋಸ್ ಕೀ ಯಾವುದು ಕೇಳಿದ್ರೆ ಈ ರೀತಿ ಚೌಕಾಕಾರದ ನಾಲ್ಕು ಇದಿರುವಂಥ ಒಂದು ಕೀ ಇರುತ್ತೆ, ಬಟನ್ ರೀತಿ ಇರುತ್ತೆ. ಸೊ ಈ ಕೀ ವಿಂಡೋಸ್ ಕೀ ಆಗಿರುತ್ತೆ. ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ಹೇಗೆ ಬಳಸಬೇಕು ಅಂತೇಳಿ ತಿಳಿಸ್ಕೊಡೋದು ಯಾವುದು? ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್. ಈ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಕಂಪ್ಯೂಟರ್ನ ಬೇರೆ ಬೇರೆ ಭಾಗಗಳನ್ನು ಯಾವ ರೀತಿ ಬಳಸಬೇಕು ಅಂತ ತಿಳಿಸ್ಕೊಡುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಿಂಟ್ ಮಾಡಲು ಕೆಳಗಿನ ಯಾವ ಮೆನುವನ್ನು ಆಯ್ಕೆ ಮಾಡಬೇಕು? ಸರಿಯಾದ ಉತ್ತರ, ಪ್ರಿಂಟ್ ಮಾಡೋದಕ್ಕೆ ನಾವು ಫೈಲನ್ನು ಆಯ್ಕೆ ಮಾಡಬೇಕಾಗತ್ತೆ. ಈ ಫೈಲ್ ಇರುತ್ತಲ್ಲ, ಸಾಮಾನ್ಯವಾಗಿ ಕಂಪ್ಯೂಟರ್ನ ಪರದೆಯ ಎಡಭಾಗದಲ್ಲಿ ಮೇಲ್ಗಡೆ ಇರುತ್ತೆ, ಲೆಫ್ಟ್ ಕಾರ್ನರಲ್ಲಿ ಇರುತ್ತೆ ಫೈಲ್ ಅನ್ನೋದು. ಈ ಫೈಲನ್ನು ಓಪನ್ ಮಾಡಿ ನಾವು ಪ್ರಿಂಟ್ ಆಪ್ಷನ್ಸ್ಗೆ ಓಕೆ ಕೊಡಬಹುದು. ಆಕೃತಿಗಳನ್ನು ತಯಾರಿಸಲು ಮತ್ತು ಎಡಿಟ್ ಮಾಡಲು ಬಳಸುವಂಥ ಸಾಫ್ಟ್ವೇರ್ ಯಾವುದು? ಸಾಮಾನ್ಯವಾಗಿ ವೃತ್ತ ಇರ್ಬೋದು, ಚೌಕ ಇರ್ಬೋದು, ಅಥವಾ ತ್ರಿಭುಜ ಇರ್ಬೋದು, ಅಥವಾ ಆಯತ, ಬೇರೆ ಬೇರೆ ಆಕೃತಿಗಳನ್ನು ಎಡಿಟ್ ಮಾಡೋದಕ್ಕೆ ಮತ್ತು ಅದನ್ನು ತಯಾರು ಮಾಡೋದಕ್ಕೆ ಬಳಸುವಂಥ ಸಾಫ್ಟ್ವೇರ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಎಂ ಎಸ್ ಪೇಂಟ್. ಇದು ಸರಿಯಾದ ಉತ್ತರ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಕೆಲಸವನ್ನು ಸಂಸ್ಕರಿಸಲು ಕಂಪ್ಯೂಟರ್ ತೆಗೆದುಕೊಳ್ಳುವ ಸಮಯ, ಕಂಪ್ಯೂಟರ್ನ ಟೈಮಿಂಗ್ ಇದೆಯಲ್ಲ, ಆ ಟೈಮಿಗೆ ಒಂದು ಸರಿಯಾದ ಪರ್ಟಿಕ್ಯುಲರ್ ವರ್ಡ್ ಇದೆ, ಅದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಎಕ್ಸಿಕ್ಯೂಷನ್ ಟೈಮ್ ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಎಕ್ಸಿಕ್ಯೂಷನ್ ಟೈಮ್ ಅಂತೇಳಿ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಂಡೋಸ್, ಯುನಿಕ್ಸ್ ಮತ್ತು ಲಿನಕ್ಸ್ ಇದೆಯಲ್ಲ, ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ, ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ಗಳು. ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ವಿಂಡೋಸ್ ನಮಗೆ ಆಲ್ಮೋಸ್ಟ್ ಪರಿಚಯ ಇರುತ್ತೆ. ಈ ಯುನಿಕ್ಸ್ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ವರ್ಡ್ ಪ್ಯಾಡ್ಗಳಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಐಕಾನ್ ಅಲ್ಲ? ವರ್ಡ್ ಪ್ಯಾಡ್ನಲ್ಲಿ ಇರುವಂತಹ ಒಂದು ಐಕಾನ್ಗಳಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಐಕಾನ್ ಯಾವುದು ಅಲ್ಲ ಅಂತೇಳಿ. ಸರಿಯಾದ ಉತ್ತರ ಯಾವುದು ಅಲ್ಲ ಕೇಳಿದ್ರೆ ಮೇಲೆ ಯಾವುದು ಅಲ್ಲ, ನ್ಯೂ, ಓಪನ್, ಸೇವ್, ಇವ್ಯಾವು ಕೂಡ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಐಕಾನ್ಸ್ ಅಲ್ಲ. 1990 ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್, ವೆರಿ ಫಸ್ಟ್ ವೆಬ್ ಬ್ರೌಸರ್ ಯಾವುದು ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ನೆಕ್ಸಾಸ್ ಇದೆಯಲ್ಲ, ಇದು ವೆರಿ ಫಸ್ಟ್ ಇನ್ವೆಂಟ್ ಆದಂಥ ಒಂದು ವೆಬ್ ಬ್ರೌಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಫೈರ್ ವಾಲನ್ನು ಯಾವುದಕ್ಕೆ ಬಳಸಲಾಗುತ್ತೆ? ಸರಿಯಾದ ಉತ್ತರ, ಭದ್ರತೆಗಾಗಿ ಬಳಸಲಾಗುತ್ತೆ ಕಂಪ್ಯೂಟರ್ ಫೈರ್ ವಾಲನ್ನು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟ್ರೋಜನ್ ಎಂಬುದು ಕಂಪ್ಯೂಟರ್ನಲ್ಲಿ ಏನು? ಟ್ರೋಜನ್ ಅನ್ನೋದು ಏನು ಅಂತ ಕೇಳಿದ್ರೆ ಇದೊಂದು ಮಾಲ್ವೇರ್, ಇಟ್ಸ್ ಎ ಮಾಲ್ವೇರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದರ ಮೂಲಕ ಇಂಟರ್ನೆಟ್ಟಲ್ಲಿ ಕಂಪ್ಯೂಟರ್ನ ವಿಶಿಷ್ಟವಾಗಿ ಗುರುತಿಸಲಾಗುತ್ತೆ? ಅಂದರೆ ಇಂಟರ್ನೆಟ್ಟಲ್ಲಿ ಕಂಪ್ಯೂಟರ್ಗಂತಲೇ ಒಂದು ವಿಶಿಷ್ಟವಾದ ಒಂದು ಅಡ್ರೆಸ್ ಇರುತ್ತೆ, ಅದಕ್ಕೆ ನಾವು IP address ಅಂತೇಳಿ ಕರಿತೀವಿ, IP address. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೇಟಾವನ್ನು ಎಕ್ಸೆಲ್ ಸ್ಪ್ರೆಡ್ಶೀಟ್ನ ಮೂಲ ಘಟಕಗಳಲ್ಲಿ ನಮೂದಿಸೋದಕ್ಕೆ ಏನಂತಾರೆ? ಸೊ ಡೇಟಾವನ್ನು ಎಂಟ್ರಿ ಮಾಡಬೇಕಲ್ಲ ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ, ಅದರ ಮೂಲ ಘಟಕ. ನಾವು ಈ ರೀತಿ ಒಂದು ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ, ಈ ರೀತಿ ಎಂಟ್ರಿ ಮಾಡ್ತೀವಲ್ಲ ಡಾಟಾವನ್ನು, ಇದಕ್ಕೆ ಈ ಮೂಲ ಘಟಕಕ್ಕೆ ನಮೂದಿಸೋದಕ್ಕೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ, ಇದಕ್ಕೆ ಸೆಲ್ ಅಂತೇಳಿ ಕರಿತೀವಿ. ಇವೆಲ್ಲವೂ ಕೂಡ ಒಂದೊಂದು ಸೆಲ್ ಆಗಿರ್ತವೆ, ಸೆಲ್ಸ್ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈಕ್ರೋಚಿಪ್ಗಳಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತೆ? ಸರಿಯಾದ ಉತ್ತರ, ಆಪ್ಷನ್ ಡಿ, ಸಿಲಿಕಾನ್. ಇದನ್ನು ಸೈನ್ಸ್ ಕ್ವೆಶನ್ಗಳಲ್ಲೂ ಕೂಡ ಕೇಳಿರ್ತಾರೆ, ಅಂದರೆ ಕಂಪ್ಯೂಟರ್ನ ಮೈಕ್ರೋಚಿಪ್ಗಳಲ್ಲಿ ಯಾವ ಒಂದು ಲೋಹವನ್ನು ಬಳಸಲಾಗುತ್ತೆ ಕೇಳಿರ್ತಾರೆ. ಸಿಲಿಕಾನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ, ಆಪ್ಷನ್ ಬಿ, ಜಾವಾ. ಜಾವಾ ಇದೆಯಲ್ಲ, ಜಾವಾ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರ್ಯಾಮ್ ಇದು ಏನನ್ನು ಸೂಚಿಸುತ್ತೆ? ರ್ಯಾಮ್ ಇದೆಯಲ್ಲ, ಇದು ರ್ಯಾಂಡಮ್ ಆಕ್ಸಸ್ ಮೆಮೋರಿಯನ್ನು ಸೂಚಿಸುತ್ತೆ. ರ್ಯಾಂಡಮ್ ಆಕ್ಸಸ್ ಮೆಮೋರಿ, ರ್ಯಾಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ವಿಭಿನ್ನವಾಗಿದ್ದನ್ನು ಗುರುತಿಸಿ. ಕ್ಯಾರೆಕ್ಟರ್ ಪ್ರಿಂಟರ್, ಲೈನ್ ಪ್ರಿಂಟರ್, ಪೇಜ್ ಪ್ರಿಂಟರ್, ಪ್ಯಾರಾಗ್ರಾಫ್ ಪ್ರಿಂಟರ್ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ಯಾರಾಗ್ರಾಫ್ ಪ್ರಿಂಟರ್. ಇವೆಲ್ಲದರಲ್ಲೂ ವಿಭಿನ್ನವಾಗಿರೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ,
ಕಂಪ್ಯೂಟರ್ನ ಭಾಷೆಯಲ್ಲಿ ಎರರ್ ಇದನ್ನು ಯಾವ ರೀತಿ ಕರೀತಾರೆ, ಎರರ್ ಅಂದರೆ ತಪ್ಪಾಗೋದಿದೆಯಲ್ಲ, ಇದಕ್ಕೆ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಏನಂತನೂ ಕೂಡ ಕರೀತಾರೆ, ಬಗ್, ಡಿಬಗ್, ಸ್ಕ್ರಿಪ್ಟ್, ಮೇನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ. 150 ಹೆಚ್ಚು ವೀಡಿಯೋಗಳು ಈ ಒಂದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಹಿಂದಿನ ವೀಡಿಯೋಗಳಲ್ಲಿ ಕೇಳದ ಮೋಸ್ಟ್ ರಿಪೀಟೆಡ್ ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಲಾಗುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ಈ ಒಂದು ವಿಡಿಯೋ ಸರಣಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.